ಹಾಡ ಹಗಲಲ್ಲೇ ಸ್ಕೂಟರ್ನಲ್ಲಿ ಹೋಗುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ಕಳ್ಳರು ಮಾಂಗಲ್ಯ ಸರವನ್ನು ಕಿತ್ತೊಯ್ದ ಘಟನೆ ಮಂಡ್ಯ ಕೆಎಂದುಡಿ ರಸ್ತೆಯಲ್ಲಿ ನಡೆದಿದ್ದು ಪೊಲೀಸರ ಕರ್ತವ್ಯ ಪ್ರಜ್ಞೆಯನ್ನು ಬಹಿರಂಗಪಡಿಸಿದೆ. ಹೌದು, ನಗರದ ಮೂಲೆ ಮೂಲೆಯಲ್ಲಿ ಪೊಲೀಸರು ಗುಂಪುಗೂಡಿ ನಿಂತು ಹೆಲ್ಮೆಟ್ ಧರಿಸದೆ ಮಾಸ್ಕ್ ಹಾಕದೆ ಬರುವ ಜನರನ್ನ ದರೋಡೆಕೋರರ ರೀತಿಯಲ್ಲಿ ಹಿಡಿದು ಕಿರುಕುಳ ನೀಡುವ ಪೊಲೀಸರ ಸಾಹಸ, ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರೋ ಕಳ್ಳತನ, ದರೋಡೆ, ಸುಲಿಗೆ ಪ್ರಕರಣಗಳನ್ನ ತಡೆಯಲು ಇಲ್ಲ ಎಂಬುದಕ್ಕೆ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಮಂಗಳವಾರ ಬೆಳಿಗ್ಗೆ 11 ಗಂಟೆಯಲ್ಲಿ ಮಂಡ್ಯದ ಶಂಕರ್ ನಗರದ 3ನೇ ಕ್ರಾಸ್ನ ಪಾಪಣ್ಣ ಎಂಬುವರ ಪತ್ನಿ ಸುಧಾ ಹಾಗೂ ಅವರ ಸ್ನೇಹಿತೆ ಶೋಭಾ ಸ್ಕೂಟರ್ನಲ್ಲಿ ದೇವಸ್ಥಾನಕ್ಕೆ ಹೋಗಲು ಮಂಡ್ಯ ಕೆಎಂದುಡಿ ರಸ್ತೆಯಲ್ಲಿ ಹೋಗ್ತಿದ್ರು. ಚನ್ನಪ್ಪನದುಡಿ ಕ್ರಾಸ್ ಬಳಿ ಬೈಕ್ನಲ್ಲಿ ಬಂದ ಕಳ್ಳರು ಯಾವುದೇ ಭಯವಿಲ್ಲದೆ ಕುತ್ತಿಗೆಯಲ್ಲಿದ್ದ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಸ್ಕೂಟರ್ನಲ್ಲಿ ಹಿಂದೆ ಕುಳಿತು ಹೋಗುತ್ತಿದ್ದ ಸುಧಾ ಸರ ಕಳೆದುಕೊಂಡ ತಕ್ಷಣ ಕೂಗಿಕೊಂಡಿದ್ದಾರೆ. ಕೂಗಳತೆ ದೂರದಲ್ಲಿ ಇದ್ದ ಜನತೆ ನೋಡ ನೋಡುವಷ್ಟರಲ್ಲೇ ಕಳ್ಳರು ಮಿಂಚಿನಂತೆ ಮಾಯವಾಗಿದ್ದಾರೆ. ಸುಧಾ ಮಂಡ್ಯದ ಗ್ರಾಮಾಂತರ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಜಿಲ್ಲೆಯ ಹಲವೆಡೆ ದೇವಾಲಯಗಳಲ್ಲಿ ಹುಂಡಿಗಳ ಕಳ್ಳತನ, ಸರಣಿ ಕಳ್ಳತನ ನಡೆಯುತ್ತಲೇ ಇದ್ದು ಜನತೆ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಇದರ ಬಗ್ಗೆ ಕಿಂಚಿತ್ತು ಗಮನ ಹರಿಸಿದ ಪೊಲೀಸರು ರಸ್ತೆ ರಸ್ತೆಗಳಲ್ಲಿ ನಿಂತು ಸಾಮಾನ್ಯ ಜನರ ಮುಂದೆ ದಾದಾಗಿ ಪ್ರದರ್ಶನ ಮಾಡುತ್ತಿದ್ದಾರೆ. ಇನ್ನಾದರೂ ಈ ಪೊಲೀಸರಿಗೆ ನೈತಿಕತೆ ಇದ್ರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಳ್ಳತನ ನಿಲ್ಲಿಸಿ ತಾವು ಸಾರ್ವಜನಿಕರ ತೆರಿಗೆ ಹಣದಿಂದ ಪಡೆಯುತ್ತಿರುವ ಸಂಬಳದ ಋಣ ತೀರಿಸಲಿ ಎಂಬುದು ಸಾರ್ವಜನಿಕರ ಪರವಾಗಿ ಕಲ್ಪನೆ ಟಿವಿಯ ಆಗ್ರಹ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.